हेलो एव्रिवन, ನನ್ನ ಹೊಸ ಚಾನೆಲ್ ಕಿಡ್ಸ್ ಅಂಡ್ ಲೇಡೀಸ್ ವ್ಲಾಗ್ ಗೆ ಸ್ವಾಗತ. ಹೆಸರೇ ಹೇಳ್ತಾಗೆ ನನ್ನ ಚಾನೆಲ್ ನಲ್ಲಿ ಲೇಡೀಸ್ ಹಾಗೂ ಕಿಡ್ಸ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಹಾಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಪ್ಲಾಂಟಿಂಗ್. ಮಕ್ಕಳಿಗೆ ಇದರ ಇಂಪಾರ್ಟೆನ್ಸ್ ತಿಳಿಸೋದು ತುಂಬಾ ಮುಖ್ಯ. ಪ್ಲೇ ಆ್ಯಂಡ್ ಲರ್ನಿಂಗ್ ಮೆಥಡ್ ಈಸ್ ದ ಬೆಸ್ಟ್ ವೇ ಟು ಟೀಚ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಆ ಮೆಥಡನ್ನು ಯೂಸ್ ಮಾಡಿ ಪ್ಲ್ಯಾಂಟಿಂಗ್ ಮಾಡಿಸ್ತಾ ಇದ್ದೀನಿ. ನಾನಿಲ್ಲಿ ತುಳಸಿ ಗಿಡವನ್ನು ತಗೊಂಡಿದ್ದೆ. ಇದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಕೂಡ ಹೌದು, ಹಾಗೆ ಇದನ್ನು ಪೂಜೆ ಸಹ ಮಾಡ್ತಾರೆ. ಪ್ರತಿ ಮನೆ ಮುಂದೆ ಒಂದು ತುಳಸಿ ಗಿಡ ಇರಬೇಕು. ಇದರಿಂದ ನಮಗೆ ಹೆಚ್ಚು ಹೆಚ್ಚು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು ಆ ಪುಟ್ಟ ಕೈಗಳಿಂದ ಎಷ್ಟು ಚೆನ್ನಾಗಿ ಆ ಮಣ್ಣನ್ನು ತೆಗಿತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಮಕ್ಕಳು ಗಿಡಗಳನ್ನು ಕೀಳೋದು ಅಥವಾ ಅದರ ಎಲೆಗಳನ್ನು ಚಿವುಟೋದು ಮಾಡ್ತಾರೆ. ಈ ಥರ ನಾವು ಯಾವಾಗ ಅವರ ಕೈಯಿಂದನೇ ಪ್ಲ್ಯಾಂಟಿಂಗ್ ಮಾಡಿಸ್ತೀವೋ ಅವರಿಗೆ ಅನ್ನಿಸ್ಬೋದು ನಾವು ಆ ಥರ ಎಲ್ಲ ಮಾಡಿದಾಗ ಅದಕ್ಕೂ ನೋವಾಗುತ್ತೆ, ಆಮೇಲೆ ನಾನು ಹೆಚ್ಚು ಹೆಚ್ಚು ಅದನ್ನು ಕೇರ್ ಮಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ, ಹಾಗೆ ಒಳ್ಳೆಯ ಬಾಂಡಿಂಗ್ ಬೆಳೆಸ್ಕೊತಾರೆ. ತುಳಸಿಯಲ್ಲಿ ಎರಡು ಥರ ಇರುತ್ತೆ, ಒಂದು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ. ಈಗ ನೀವು ನೋಡ್ತಾ ಇರೋದು ಕೃಷ್ಣ ತುಳಸಿ. ಇದರ ಸ್ಟೆಮ್ ಪರ್ಪಲ್ ಕಲರ್ ಇರುತ್ತೆ, ಹಾಗೆ ಅದರ ಲೀವ್ಸ್ ಕೂಡ ಡಾರ್ಕ್ ಗ್ರೀನ್ ಮತ್ತು ಪರ್ಪಲ್ ಶೇಡಲ್ಲಿ ಇರುತ್ತೆ. ಪೂಜೆ ಮಾಡೋದಾದರೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಎರಡನ್ನೂ ಒಂದೇ ಪಾಟಲ್ಲಿ ಹಾಕಿ ಪೂಜೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಎಫೆಕ್ಟಿವ್ ಸಿಗುತ್ತೆ. ಇದು ಬಂದು ರಾಮ ತುಳಸಿ. ಇದು ಲೈಟ್ ಗ್ರೀನ್ ಅಥವಾ ಪ್ಯಾರೆಟ್ ಗ್ರೀನ್ ಕಲರ್ ಶೇಡಲ್ಲಿ ಇರುತ್ತೆ. ಈಗ ಎರಡು ಗಿಡವನ್ನು ಪಾಟಲ್ಲಿ ಇಟ್ಟಿದ್ದಾಯಿತು. ಆ ಗ್ಯಾಪ್ಸ್ನೆಲ್ಲ ಫಿಲ್ ಮಾಡೋದಕ್ಕೆ ಮಣ್ಣನ್ನು ವಾಪಸ್ ಅದಕ್ಕೆ ಹಾಕ್ತಾ ಇದ್ದಾರೆ. ಈಗ ನೀರು ಹಾಕುವ ಸಮಯ. ಅದಕ್ಕೆ ನೀರು ಹಾಕಿದಾಯಿತು, ನನಗೂ ನೀರು ಬೇಕು ಅಂತ ನೀರು ಕುಡಿತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಇದು ದೊಡ್ಡ ಪತ್ರೆ. ಪ್ರತಿದಿನ ಈ ಒಂದು ಎಲೆನ ಕಲ್ಲುಪ್ಪಿನ ಜೊತೆ ಸೇವಿಸೋದ್ರಿಂದ ಎಂಥ ಕಫ ಇದ್ದರೂ ಕ್ಲಿಯರ್ ಆಗುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಬೇಗ ಕಫ ಕೊಟ್ಟುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮಗು ಇರೋ ಮನೆಯದು ಈ ಗಿಡ ಇರಬೇಕು ಅನ್ನೋದು ನನ್ನ ಸಜೆಷನ್. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಈಗ ನಮ್ಮ ಗಿಡ ರೆಡಿಯಾಗಿದೆ. ಇದಕ್ಕೂ ಸಹ ನಾವು ನೀರನ್ನು ಹಾಕೋಣ. ಇವತ್ತಿನ ಟಾಪಿಕಲ್ಲಿ ದೊಡ್ಡ ಪತ್ರೆ ಹಾಗೂ ತುಳಸಿ ಗಿಡನ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.